ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ವೀಕ್ಷಕರೇ, ನಕ್ಷತ್ರನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಜೂನ್ 17ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ, ಆನ್ಲೈನ್ ಕ್ಲಾಸಸ್ಸು. ಈ ಕೊರೋನಾದಲ್ಲಿ ಇದೊಂದು ಟ್ರಯಲ್ ಮಾಡಿರ್ತಕ್ಕಂಥದ್ದು ಆನ್ಲೈನು. ಭಾಳಷ್ಟು ಟೈಮು ನಾವು ವರ್ಚುವಲ್ ಕ್ಲಾಸಸ್ಸೇ ಮಾಡ್ತಾ ಇರ್ತಕ್ಕಂಥದ್ದು, ಅಲ್ಲಿ ಹೋಗಿ ನಾವು ಆ್ಯಕ್ಚುವಲ್ ಕ್ಲಾಸ್ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವರು ರಿಪೀಟ್ ಕ್ಲಾಸ್ಗೂ ಬಂದಿದ್ದಾರೆ ಇಲ್ಲಿ ನಕ್ಷತ್ರನಾಡಿಗೆ. ರಿಪೀಟ್ ಬಂದಾಗ ಅವ್ರ ಅನಿಸಿಕೆ ನನಗೆ ತುಂಬ ಜನ ಕಾಲ್ ಮಾಡಿ, ಆನ್ಲೈನ್ ತುಂಬ ದಿ ಬೆಸ್ಟ್ ಸರ್, ಆನ್ಲೈನ್ ಅಂತೂ ಪ್ರತಿ ದಿವಸ 2-2 ಅವರೇ ಕಲಿತೀವಿ, ತುಂಬ ಇಂಟ್ರ್ಯಾಕ್ಷನ್ ಇರುತ್ತೆ, ನಾರ್ಮಲ್ ಕ್ಲಾಸ್ಗಿನ ಒಂದು 30% 40% ಇನ್ನೂ ಜಾಸ್ತಿನೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಸಜೆಸ್ಟ್ ಮಾಡೋದು, ತುಂಬ ಜನ ಒಂದು ಫೀಲಿಂಗ್ ಇರುತ್ತೆ, ಓ ಡೈರೆಕ್ಟಾಗಿ ನೋಡೋಣ ಮಾಡೋಣ ಅಂತ ಇರುತ್ತೆ, ಓಕೆ ಒಪ್ಕೊಳ್ಳೋಣ. ಬಟ್ ಆದರೆ ಲರ್ನಿಂಗ್ ಅಂತ ಬಂದಾಗ, ಕಲಿಕೆ ಅಂತ ಬಂದಾಗ ಆನ್ಲೈನಲ್ಲಿ ಸ್ವಲ್ಪ ಹೆಚ್ಚಿನ ಕಾನ್ಸಂಟ್ರೇಷನ್ ಇರುತ್ತೆ. ಯಾಕಂದರೆ ಆನ್ಲೈನಲ್ಲಿ ನಾವು ಎಂಟೈರ್ ಡೇ ಮಾಡೋಕ್ಕಾಗಲ್ಲ, ಕ್ಲಾಸ್ ಆದರೆ ಎಂಟೈರ್ ಡೇ ಮಾಡ್ತೀವಿ, ಬೆಳಿಗ್ಗೆ 9:30ರಿಂದ ಹಿಡಿದು 5:30ವರೆಗೂ ಮಾಡ್ತೀವಿ. ಇಲ್ಲಿ ನಾವು ಅದನ್ನು ಬ್ರೇಕ್ ಮಾಡಿರ್ತೀವಿ, 2 hours ಅಂತ. ಸೊ ಕ್ಲೀನಾಗಿ ನಾವು ಬರೀ 2 hours ಮಾತ್ರ ಕಾನ್ಸಂಟ್ರೇಷನ್ ಮಾಡೋದು. ಅವಾಗ ಡೆಫಿನೆಟ್ಲಿ ನನ್ನ ಅನಿಸಿಕೆ ಹೌದು ಕರೆಕ್ಟ್ ಟ್ರೂ ಅನ್ನಿಸ್ತು. ಬೆಳಿಗ್ಗೆ 9:30ರಿಂದ 5:30ವರೆಗೂ ಸ್ಮಾರ್ಟ್ ಆಗಿರೋರು ಸ್ವಲ್ಪ ಕಲಿತಾರೆ, ಸ್ವಲ್ಪ ಸ್ಲೋ ಲರ್ನರ್ಸ್ಗೆ ದಿ ಬೆಸ್ಟ್ ಅಂತ ಅನ್ನಿಸ್ತು. ಎವ್ರಿಬಡಿ, ಫಾರ್ ಎವ್ರಿಬಡಿ ಚೆನ್ನಾಗಿದೆ, ಬಟ್ ಸ್ಟಿಲ್ ಸ್ಲೋ ಲರ್ನರ್ಸ್ಗೆ ಬೆಸ್ಟ್ ಆಗಿರ್ತಕ್ಕಂಥದ್ದು. ಸೊ 17ನೇ ತಾರೀಕು ಬೆಳಿಗ್ಗೆ 10ರಿಂದ 12 ಒಂದು ಬ್ಯಾಚು, ಸಂಜೆ 7ರಿಂದ 9 ಒಂದು ಬ್ಯಾಚು, 12 ದಿವಸ ಇರುತ್ತೆ. ಅದಾದ ನಂತರ 3 ತಿಂಗಳು, 2ರಿಂದ 3 ತಿಂಗಳು ಗ್ರೂಪ್ ಡಿಸ್ಕಷನ್ಸ್ ಇರುತ್ತೆ, ಗ್ರೂಪ್ ಡಿಸ್ಕಷನ್ಸ್ ಇರುತ್ತೆ. ಫಸ್ಟ್ ಕ್ಲಾಸಾಗಿ ಇನ್ನೂ ಜಾತಕಗಳು ಹಾಕಿ ವಿಶ್ಲೇಷಣೆ ಮಾಡಿ ಇಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬರದ್ದು ನಿಮ್ಮೊಬ್ಬರದೇ ಜಾತಕ ಅಲ್ಲ, ಎಲ್ಲರ ಜಾತಕ, ನಿಮ್ಮ ಮನೆಯವ್ರ ಜಾತಕ, ನಿಮ್ಮ ಮಕ್ಕಳ ಜಾತಕ, ನಿಮ್ಮ ಫ್ರೆಂಡ್ಸ್ ಜಾತಕ ಎಲ್ಲ ಹಾಕಿ ಹಾಕಿ ವಿಶ್ಲೇಷಣೆ ಮಾಡಿ ಥರೋ ಆಗಿಬಿಡ್ತೀರ, ಥರೋ ಅಂದರೆ ಫುಲ್ ಥರೋ ಆಗಿಬಿಡ್ತೀರ. ಎಂಥವ್ರಾದರೂ ಪರವಾಗಿಲ್ಲ, ಇದಕ್ಕೇನು ಬೇಸಿಕ್ ಎಜುಕೇಷನ್ ಬೇಕು ಅನ್ನೋದೇನಿಲ್ಲ, ಕಲಿಯೋ ಇಂಟ್ರೆಸ್ಟು, ಸ್ವಲ್ಪ ಪ್ರಾಕ್ಟೀಸು, ಸ್ವಲ್ಪ ಪೇಷನ್ಸು ಇಷ್ಟಿದ್ರೆ ಡೆಫಿನೆಟ್ಲಿ ಎಲ್ಲ ಚೆನ್ನಾಗಿ ನೋಡ್ತೀರ. ಯಾವುದೇ ಯಾರ ಮುಂದೆನೇ ಹೋಗ್ಬಿಟ್ಟು ನಿಮ್ಮ ಜಾತಕ ತೋರಿಸಿ ಅವ್ರು ಹೇಳಿದ್ದನ್ನು ಕೇಳ್ಕೊಂಬಂದು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆಯೇ ಇರಲ್ಲ, ಇದು ಸತ್ಯ. ಯಾಕಂದರೆ ಒಂದು ಗ್ರೂಪಲ್ಲಿದ್ದಾಗ, ಒಂದೊಂದು ಗ್ರೂಪಲ್ಲಿ, ನಮ್ಮ ಗ್ರೂಪಲ್ಲಿ ಒಂದು ಗ್ರೂಪಲ್ಲಿ 150 180 ಅಷ್ಟು ಜನ ಇರ್ತಾರೆ, ಎಷ್ಟು ಜಾತಕಗಳಾಗ್ತಾಯಿರ್ತವೆ, ಎಷ್ಟು ವಿಶ್ಲೇಷಣೆ ಆಗ್ತಿರುತ್ತೆ, ಎಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆಲ್ಲ. ಈ ಥರ ಒಂದು ಪ್ಲಾಟ್ಫಾರ್ಮ್ ಎಲ್ಲೂ ಸಿಗಲ್ಲ, ಈ ಥರ ಒಂದು ಪ್ಲಾಟ್ಫಾರ್ಮ್ ಎಲ್ಲೂ ಸಿಗಲ್ಲ. ಒಂದು ಕರೆ ಇದೆ, ನೋಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಇದು ನಮ್ದು ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರ 1 ರಿಂದ 249 ಒಂದು ಸಂಖ್ಯೆ ಹೇಳಿ ಸರ್. ಸರ್ 8. ಪ್ರಶ್ನೆ ಏನಿತ್ತು ಸರ್? ಜಾಬ್ ಸರ್ಚ್ ಮಾಡ್ತಿದ್ದೀವಿ, ಜಾಬ್ ಸಿಗ್ತಾ ಇಲ್ಲ. ಓಕೆ, ನೋಡೋಣ ಕಾಂಬಿನೇಷನ್ ಏನಿದೆ ಅಂತ. ಈಗ ಕೇಳಬೇಕಾಗಿತ್ತು ಸರ್. ಇಲ್ಲ, ಪ್ರಶ್ನಾಶಾಸ್ತ್ರ ಅಂತ ಒಂದು ಕೇಳಿದ್ರೆ ಅದ್ರ ಮಾತ್ರ ನೋಡ್ತೀನಿ, ಒಂದು ಪ್ರಶ್ನೆ ಹಾಕಿದ್ಮೇಲೆ ಅದು ಕಂಪ್ಲೀಟ್ ಆಗಲಿ. ಈಗ ನೀವು ಕೇಳಿರ್ತಕ್ಕಂಥ ಒಂದು ಸಮಯದಲ್ಲಿ ಕೇತು ಶುಕ್ರ ನಡೀತಾ ಇದೆ, ಆಗಸ್ಟ್ 2ರವರೆಗೂ ಸೂರ್ಯ, ಕೇತು ಶುಕ್ರ ಸೂರ್ಯ. ಓಕೆ, ಕೇತು ಶುಕ್ರ ಸೂರ್ಯ ಜಾಬ್. ಕೇತುನಲ್ಲಿ 3610 ಇದೆ, ತೊಂದರೆ ಏನಿಲ್ಲ, ಜಾಬ್ ಇದೆ. ಶುಕ್ರ 27, ಸೂರ್ಯ 510 ಬರ್ತಕ್ಕಂಥದ್ದು, ಚಂದ್ರನಲ್ಲಿ 610 ಬರುತ್ತೆ. ಸೊ ಚಂದ್ರನಲ್ಲಿ ನಿಮಗೆ ಜಾಬ್ ಸಿಗುತ್ತೆ, ಆಗಸ್ಟ್ ಆದಮೇಲೆ ಜಾಬ್, ಇವಾಗ ಅಲ್ಲಿವರೆಗೂ ಇಲ್ಲ. ಆಗಸ್ಟ್ ಆದಮೇಲೆ ಜಾಬ್ ಅಂತಂದರೆ ನಿಮಗೆ ಬಿಟ್ವೀನ್ 2 ಆಗಸ್ಟ್ ಇಂದ 7 ಸೆಪ್ಟೆಂಬರ್ ಒಳಗಡೆ ನಿಮಗೆ ಜಾಬ್ ಸಿಗುತ್ತೆ. ಕಾಂಬಿನೇಷನ್ ಯಾವಾಗಲೂ 6-10 ಕಾಂಬಿನೇಷನ್, 10 ಕಾಂಬಿನೇಷನ್, 6 ಕಾಂಬಿನೇಷನ್ ನಮಗೆ ಜಾಬ್ ಕೊಡಿಸ್ತಕ್ಕಂಥದ್ದು ಖಂಡಿತ ಸಿಗುತ್ತೆ, ಏನು ವರಿ ಮಾಡಬೇಡಿ. ನೆಕ್ಸ್ಟ್ ಕಾಲ್ ನೋಡೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹಾ, ಜೋರಾಗಿ ಮಾತಾಡಿ, ಬೇಗ ಮಾತಾಡಿ. ನಮಸ್ತೆ ಗುರುಜಿ, ನಾನು ನಂದು ಜಾಬ್ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಇದೆಯಾ? ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಬಂದು 9/8/1999. 9th ಆಗಸ್ಟಾ? ಹಾ, 1999. ಓಕೆ. ಟೈಮ್? ಟೈಮ್ 8:45 AM. ಪ್ಲೇಸ್, ಹುಟ್ಟಿದ ಪ್ಲೇಸ್? ಎಚ್ಡಿ ಕೋಟೆ. ಏನ್ ಪ್ರಶ್ನೆ ಅಂದ್ರೆ ಜಾಬಾ? ಓಕೆ, ಜಾಬ್ ಮತ್ತೆ ಎಜುಕೇಶನ್. ಮುಂದೆ ನಾನು MSc ಮಾಡ್ಬೇಕು ಅನ್ಕೊಂಡಿದ್ದೀನಿ. ಓಕೆ, ಅದ ಅಥವಾ ನನ್ನ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕು ಅನ್ಕೊಂಡಿದ್ದೀನಿ, ಯಾವ್ದು ಮಾಡಿದ್ರೆ ಒಳ್ಳೇದಾಗುತ್ತೆ ಗುರುಜಿ? ಶನಿದಶ ನಡೀತಾ ಇದೆ, ಶನಿದಶದಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ, ಶನಿ ಮತ್ತೆ ಶುಕ್ರನ್ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ಶನಿದಲ್ಲಿ 6-10 ಇದೆ, ಶುಕ್ರನ್ ಕಾಂಬಿನೇಷನ್ ಅಲ್ಲಿ 1/6-10 ಕಾಂಬಿನೇಷನ್ ಇದೆ, ಹೈಯರ್ ಎಜುಕೇಶನ್ ಕಾಂಬಿನೇಷನ್ 9 ಇದೆ. ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಸ್ವಲ್ಪ ಟಫ್ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ಟಫ್ ಕಾಂಬಿನೇಷನ್ ತೋರಿಸ್ತಾ ಇದೆ. 6-10-11 ಬರಬೇಕು, ಎಲ್ಲೂ ಕೂಡ 6-10-11 ತೋರಿಸ್ತಾ ಇಲ್ಲ, 12-12 ಬರ್ತಾ ಇರೋದ್ರಿಂದ
ಕಾಂಪಿಟೇಟಿವ್ ನೀವೇನು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಅಂತೀರಾ ಅದು ಸ್ವಲ್ಪ ಡೌಟ್ಫುಲ್ ಆಗಿ ಕಾಂಬಿನೇಷನ್ ತೋರಿಸ್ತಾ ಇದೆ, ತುಂಬಾ ಸ್ವಲ್ಪ ಟಫ್. 12 ಕಾಂಬಿನೇಷನ್ಸ್ ಮೇಲೆ ಬಂದಿದೆ ಫ್ರೂಟಲ್ಲಿ, ಫ್ರೂಟಲ್ಲಿ ಬಂದಾಗ 12 ಬಂದಾಗ ಸ್ವಲ್ಪ ಫೇಲ್ಯೂರ್ ಇರುತ್ತೆ, ಹತ್ತಿರದಲ್ಲಿ ಬಂದು ಫೇಲ್ ಆಗ್ತಕ್ಕಂಥ ಕಾಂಬಿನೇಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ಹೈಯರ್ ಕಾಂಬಿನೇಷನ್ ಡೆಫಿನೆಟ್ಲಿ ನೀವು ಮಾಡ್ಬೋದು, ಹೈಯರ್ ಕಾಂಬಿನೇಷನಲ್ಲಿ ಡೆಫಿನೆಟ್ಲಿ ಸಕ್ಸಸ್ ಇದೆ, ಹೈಯರ್ ಎಜುಕೇಷನಲ್ಲಿ ಇನ್ಫ್ಯಾಕ್ಟ್. ರಿಸರ್ಚ್ ಸೈಡ್ ಹೋದರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಬರುತ್ತೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ. ರಿಸರ್ಚ್ ಅಂತ ಹೇಳ್ತೀವಿ, ನೀವು ಎಮ್ ಎಸ್ ಸಿ ಮಾಡ್ಬಿಟ್ಟು ಅದರಲ್ಲಿ ಪಿ ಎಚ್ ಡಿ ರಿಸರ್ಚ್ಗೆ ಹೋಗಿ ಡೆಫಿನೆಟ್ಲಿ ಅದರಲ್ಲಿ ಅಭಿವೃದ್ಧಿ ಇರುತ್ತೆ. 8ನೇ ಮನೆ 12ನೇ ಮನೆ ರಿಸರ್ಚ್ನ ತೋರಿಸುತ್ತೆ, ಅದರಲ್ಲಿ ಡೆಪ್ತ್ ಸ್ಟಡೀಸ್ಗೆ ಹೋಗಿ ರಾದರ್ ದ್ಯಾನ್ ಶಿಫ್ಟಿಂಗ್ ಆ ಕಡೆ ಈ ಕಡೆ. ನೀವು ಸ್ವಲ್ಪ ಆಸೋಲೇಟ್ ಮಾಡ್ತಾ ಇದ್ದೀರಾ, ಈ ಕಡೆ ನಾನು ಎಮ್ ಎಸ್ ಸಿಗೆ ಹೋಗ್ಲ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲ, ಕೆರಿಯರ್ ಹಾಳಾಗುತ್ತೆ, ಕೆರಿಯರ್ ಡೆಫಿನೆಟ್ಲಿ ಹಾಳಾಗುತ್ತೆ. ನಿಮಗೆ ಇಂಟ್ರೆಸ್ಟ್ಗೋಸ್ಕರ ಸುಮ್ಮನೆ ಬರೀರಿ, ಬಟ್ ನಿಮ್ಮ ಮೇನ್ ಹಾದಿ, ನಿಮ್ಮ ಮೇನ್ ಹಾದಿ ಎಮ್ ಎಸ್ ಸಿ. ಎಮ್ ಎಸ್ ಸಿ ಏನೋ ಮಾಡ್ತಾ ಇರ್ಬೇಕಲ್ಲ, ನನ್ನ ಸಜೆಷನ್ ಯು ಗೋ ಫಾರ್ ರಿಸರ್ಚ್. ರಿಸರ್ಚ್ ರಿಸರ್ಚ್ ಗೊತ್ತಾ? ರಿಸರ್ಚ್ ಹೋಗಿ, ಯು ಹ್ಯಾವ್ ಎ ವೆರಿ ಗುಡ್ ಕಾಂಬಿನೇಷನ್ ಇನ್ ರಿಸರ್ಚ್. 8-12 ಕಾಂಬಿನೇಷನ್ ನೀವು ಏನಾದ್ರು ಕೊಡುಗೆ ಕೊಡ್ತೀರಾ ಖಂಡಿತ. 8-12 ಇರ್ತಕ್ಕಂಥವ್ರು ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡ್ತಕ್ಕಂಥದ್ದು 8-12. 8ನೇ ಮನೆ 12ನೇ ಮನೆ ಸಾಧನೆ ಮಾಡಿದ್ರೆ ಕೊಡುಗೆ ಕೊಟ್ಬಿಟ್ಟು ಹೋಗ್ತಾರೆ. ನಾವೇನೂ ಸಾಧನೆ ಮಾಡಿದ್ರೆ 8ನೇ ಮನೆ 12ನೇ ಮನೆ ಏನು ಮಾಡುತ್ತೆ, ನಮಗೆ ತೊಂದರೆ ಕೊಡುತ್ತೆ. ನಾವು ಯಾವ್ದಾದ್ರು ಒಂದು ಸಾಧನೆ ಹಾದಿಲಿ ಇಟ್ಟರೆ 8-12 ನಮಗೆ ಸೈಲೆಂಟ್ ಆಗುತ್ತೆ. ಇದು ಸೀಕ್ರೆಟ್ ಆಫ್ ಅಸ್ಟ್ರಾಲಜಿ. ಸಾಧನೆ ಸಾಧಕರಿಗೆ ಅದಕ್ಕೆ ಅಸ್ಟ್ರಾಲಜಿ ಬಾಧೆ ಮಾಡಲ್ಲ, ಯಾಕಂದರೆ 8ನೇ ಮನೆ 12ನೇ ಮನೆಯೇ ನಮಗೆ ಜೀವನದಲ್ಲಿ ಎಲ್ಲರಿಗೂ ತೊಂದರೆ. ಯಾರೇ ಒಬ್ಬ ರಂಕನಿಂದ ರಾಜನವ್ರಿಗೂ ಆಗಲಿ, ಒಬ್ಬ ಬಡವನಿಂದ ಶ್ರೀಮಂತನಾಗಲಿ, ಪ್ರಾಬ್ಲಮ್ ಕೊಡ್ತಕ್ಕಂಥದ್ದು 8ನೇ ಮನೆ 12ನೇ ಮನೆ. ಆ 8ನೇ ಮನೆ 12ನೇ ಮನೆಯನ್ನು ಏನು ಮಾಡಬೇಕು, ಎರಡು ವಿಚಾರ ಕಮ್ಮಿ ಮಾಡ್ಕೋಬೇಕು. ಒಂದು ಅಸ್ಟ್ರಾಲಜಿ ಕಲಿಯೋದು. ಅಸ್ಟ್ರಾಲಜಿ ಕಲಿತಾಗ ನಾವೇನು ಮಾಡ್ತೀವಿ, ನಮ್ಮ ನಾವು ನೋಡ್ಕೊಳ್ತಾ ಇರ್ತೀವಿ, ಬೇರೆಯವ್ರದ್ದು ಸ್ಟಾರ್ಟ್ ಮಾಡ್ತೀವಿ ಹೇಳೋಕ್ಕೆ, ಬೇರೆಯವ್ರದ್ದು ನೋಡಿ ಅವ್ರಿಗೆ ಪರಿಹಾರಗಳು ಕೊಟ್ಟಾಗ ನಿಮಗೆ ಇಂಡೈರೆಕ್ಟಾಗಿ ಪರಿಹಾರ ಆಗ್ತಾ ಇರುತ್ತೆ. ಇದು ಸೀಕ್ರೆಟ್. ನಾವು ಪರಿಹಾರ ಮಾಡ್ಕೋಬೇಕು, ನಮ್ಗೆ ಯಾವ ಗ್ರಹ ಪರಿಹಾರ ಮಾಡ್ಕೋಬೇಕು, ಯಾವ ಪರಿಹಾರ ಮಾಡ್ಕೋಬೇಕು ಅಂತ ತುಂಬ ಜನ ಕೇಳ್ತಾರೆ. ಅಸ್ಟ್ರಾಲಜಿ ಕಲಿಯೋದೇ ಒಂದು ಪರಿಹಾರ. ದಿಸ್ ಇಸ್ ದಿ ಸೀಕ್ರೆಟ್ ಇನ್ ಅಸ್ಟ್ರಾಲಜಿ. ಬೃಹ ಮಹರ್ಷಿ ಹೇಳಿದ್ದಾನೆ, ಯಾರಿಗಾರ ತೊಂದರೆ ಇತ್ತು ಅಂತಂದ್ರೆ ಬೆಸ್ಟು ಅವನು ಜ್ಯೋತಿಷ್ಯ ಕಲಿಯೋದು ಬೆಸ್ಟು. ಬೃಹು ಮಹರ್ಷಿಯಲ್ಲಿ ಒಂದು ಸಾಲಲ್ಲಿ ಹೇಳಿದ್ದಾನೆ, ಲರ್ನಿಂಗ್ ಅಸ್ಟ್ರಾಲಜಿ ಈಸ್ ಲರ್ನಿಂಗ್ ಡಿವಿನಿಟಿ ಅಂತ ಹೇಳಿದ್ದಾನೆ. ಆ ಡಿವಿನಿಟಿ ಕಲ್ತ್ರೆ ಸಾಕು, ನಾವು ಭಗವಂತನ ಏನಿದೆ ಏನಿಲ್ಲ ಕಲಿತು ಮಾರ್ಗದರ್ಶನ ಕೊಡ್ತಕ್ಕಂಥದ್ದು. ಭಾಳ ಸುಲಭವಾಗಿರತಕ್ಕಂಥ ಸಬ್ಜೆಕ್ಟು. ನಾನು ಯಾವುದೇ ಬೇರೆ ಹೈ ಲೆವೆಲ್ ಸಬ್ಜೆಕ್ಟ್ ನಾನು ಮಾತಾಡ್ತಾ ಇಲ್ಲ. ಶುಶ್ರೂಷ ಬಗ್ಗೆ ಮಾತಾಡ್ತಾ ಇಲ್ಲ. ಶುಶ್ರೂಷ ಇಸ್ ಮೆಡಿಸಿನ್. ಮೆಡಿಸಿನ್ ಎ ವೆರಿ ಡಿಫರೆಂಟ್ ಸಬ್ಜೆಕ್ಟು. ವೇದದಲ್ಲಿ ಒಂದು ಅಂಗ ಮಾಡಿದ್ದಾರೆ, ಅದಕ್ಕೆ ವೇದದಲ್ಲಿ ಪ್ರಮುಖವಾಗಿ ಮಾಡಿಲ್ಲ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಇಸ್ ಈಸಿ ಅಂತಲೇ, ವೇದದಲ್ಲಿ ಒಂದು ಅಂಗ, ಅದರಲ್ಲಿ 6 ಬರುತ್ತೆ. ಎಷ್ಟೊಂದು 6 ಬರುತ್ತೆ, ಛಂದಸ್ಸು ಮತ್ತು ಗಣಿತ ಅದೆಲ್ಲ ಬರುತ್ತೆ. ಅದರಲ್ಲಿ ಸಬ್ಸೆಟ್ಟಲ್ಲಿ ಲಾಸ್ಟಲ್ಲಿ ಜ್ಯೋತಿಷ್ಯ ಅಂತ ಬರುತ್ತೆ. ಆ ಜ್ಯೋತಿಷ್ಯನೂ ಕೂಡ ವರ್ಲ್ಡ್ ಜ್ಯೋತಿಷ್ಯ ತೊಗೊಂಡಿರೋದು ಮೊದಲು, ಹಿಂದಿನ ಕಾಲದ ಜ್ಯೋತಿಷ್ಯರು. ವರ್ಲ್ಡ್ ಜ್ಯೋತಿಷ್ಯ ಅಂದರೆ ಮಳೆ ಹೇಗಾಗುತ್ತೆ, ಬೆಳೆ ಹೇಗಾಗುತ್ತೆ, ಆ ರೀತಿ ತೊಗೊಂಡಿರ್ತಕ್ಕಂಥದ್ದು. ಆಮೇಲೆ ಅದ್ರ ಕೆಳಗಡೆ ಒಂದು ಸಬ್ಸೆಟ್ ಬಂದ್ಬಿಟ್ಟು ಫಲ ಜ್ಯೋತಿಷ್ಯ, ಒಬ್ಬೊಬ್ಬ ವಿಚಾರದ್ದನ್ನು. ಓಕೆ, ಒಂದು ಬ್ರೇಕ್ ನಂತರ ಮತ್ತೆ ಬರೋಣ. ವಿರಾಮದ ನಂತರ ಸ್ವಾಗತ, ಸುಸ್ವಾಗತ. ಜೂನ್ 17ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ, ಆನ್ಲೈನ್ ಕ್ಲಾಸಸ್ಸು. ಒಂದು ಕರೆ ಇದೆ, ಮಾತಾಡೋಣ ಬನ್ನಿ. ನಮಸ್ಕಾರ. ನಮಸ್ತೆ ಗುರುಜಿ, ತುಮಕೂರಿನಿಂದ ಮಾತಾಡೋದು. ವೆರಿ ಗುಡ್. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನಗೆ ಫಸ್ಟ್ ಇಂಪ್ರೆಸ್ ಆಗೋದು ನಿಮ್ದು ಕಾಸ್ಟ್ಯೂಮ್. ಬೇರೆ ಎಲ್ಲ ನನ್ ಜ್ಯೋತಿಷ್ಯ ಅದು ಹಾಕೊಳ್ಳೋದು ನೋಡ್ತೀನಿ, ಅವ್ರ ಕಾಸ್ಟ್ಯೂಮ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಏನೋ ಬೊಂಬಾಚಾರ ಅಂತ ಹೇಳ್ತಾರಲ್ಲ, ಆ ರೀತಿ ಇರುತ್ತೆ. ಬಟ್ ನಿಮ್ ಕಾಸ್ಟ್ಯೂಮ್ ಪ್ರತಿದಿನ ನನ್ ಫಸ್ಟ್ ಇಂಪ್ರೆಸ್ ಆಗೋದೇ ನಿಮ್ ಕಾಸ್ಟ್ಯೂಮ್ ಇಂದ. ತುಂಬಾ ಚೆನ್ನಾಗಿರುತ್ತೆ ನಿಮ್ ಕಾಸ್ಟ್ಯೂಮ್. ಅಂದ್ರೆ ನಾನು ಇನ್ನೊಂದು ವಿಚಾರ, ಇಷ್ಟು ದಿನ ನಾನು ಅನ್ಕೊಂಡಿದ್ದೆ ನಿಮ್ ಕ್ಲಾಸ್ಗೆ ಬಂದು ಕ್ಲಾಸ್ ಕೇಳ್ಬೇಕು ಅಥವಾ ನೋಡ್ಬೇಕು ಅಥವಾ ಕಲಿಬೇಕು ಅಂತ. ಬಟ್ ಇವತ್ತೊಂದು ವಿಚಾರ ಹೇಳುದು, ನಿಮ್ಗೆ ಕ್ಲಾಸ್ ನಲ್ಲಿ 9:30 to 5:30 ಇರುತ್ತೆ, ಬ್ರೇಕ್ ಇರಲ್ಲ, ಜಸ್ಟ್ ಜೊತೆ ಹಾಫ್ ಅನ್ ಅವರ್ ಏನೋ ಬ್ರೇಕ್ ಇರುತ್ತೆ, ಕಲಿಯೋದು ಕಷ್ಟ ಆಗುತ್ತೆ, ಆನ್ಲೈನ್ ನಲ್ಲಿ ಕಲ್ತ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ನಾನು ನಿಮ್ ಸ್ಟೂಡೆಂಟ್ ಆಗ್ತೀನಿ ಇವತ್ತೆಲ್ಲ ನಾಳೆ. ನನ್ ಮನ್ಸ ಏನಂದ್ರೆ ಡೈರೆಕ್ಟ್ ಆಗಿ ಕಲಿಬೇಕು ಅಂತ. ಈಗ ನೀವು ಆನ್ಲೈನ್ ನಲ್ಲಿ ಕ್ಲಾಸಸ್ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಇಂಟ್ರಾಕ್ಷನ್ಸ್ ಇರುತ್ತೆ, ಆಮೇಲೆ ಮತ್ತೆ ಏನೇನೋ ಹೇಳಿದ್ರಿ ನಿಮಗೆ ಕೇಳ್ಕೊಂಡೆ. ಲರ್ನಿಂಗ್ ಅಲ್ಲಿ ನನ್ ಪಾರ್ಟ್, ಲರ್ನಿಂಗ್ ಪಾರ್ಟ್. ಆದ್ರೆ ಎಲ್ಲರಿಗೂ ಆಸೆ ಏನು ಅಂದ್ರೆ ಗುರುಗಳನ್ನ ಹತ್ತಿರದಿಂದ ನೋಡ್ಬೇಕು, ಗುರುಗಳ ಹತ್ತಿರದಲ್ಲಿ ನಾವು ಹೋಗಿ ಬುಕ್ಸ್ ತೋರಿಸಬೇಕು. ಹತ್ತಿರದಿಂದನೇ ನೋಡಿ ಕ್ಲಾಸ್ ಕಲಿಬೇಕು ಅನ್ನೋ ಆಸೆ ಇತ್ತು. ಈಗಷ್ಟೇ ಹೇಳಿದ್ವಿ ನೀವು ಆನ್ಲೈನ್ ಕ್ಲಾಸಸ್ ಇನ್ನ ಇಂಟ್ರಾಕ್ಷನ್ಸ್ ಎಲ್ಲ ಚೆನ್ನಾಗಿ. ತುಮಕೂರಲ್ಲಿ ನಾ 3 ಸತಿ ಮಾಡಿದೀನಿ ಆಲ್ರೆಡಿ, ತುಮಕೂರಲ್ಲಿ ಕ್ಲಾಸಸ್ ನಡೆಸಿದೀನಿ.
ಮತ್ತೆ ಯಾವಾಗ ಬರ್ತೀರಾ ಡಾಕ್ಟರ್? ನಾನು ಕೂಡ ಇಂಪ್ರೆಸ್ ಆಗಿದ್ದೀನಿ. ರಾಮ್ ವಿಲಾಸ್ ಅಂತ, ರಾಮ್ ವಿಲಾಸ್ ಹೋಟೆಲ್ ಇದೆಯಲ್ಲ, ರಾಮ್ ವಿಲಾಸ್ ತುಮಕೂರಲ್ಲಿ ರಾಮ್ ವಿಲಾಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಮಾಡಿದ್ದೆ ಒಂದ್ಸತಿ. ನೆಕ್ಸ್ಟ್ ಟ್ರೆಂಡ್ ನೋಡೋಣ. ಈಗ ಸದ್ಯಕ್ಕೆ ಆನ್ಲೈನ್ ಅಲ್ಲಿ ಇದ್ದೀನಿ, ಕೊರೋನಾ ಎಲ್ಲ ಕಡೆನೂ ಸ್ವಲ್ಪ ಇನ್ನು ಇಂಟ್ರಾಕ್ಷನ್ ಗ್ರೂಪ್ ಸೇರ್ತಕ್ಕಂಥದ್ದು ಸ್ವಲ್ಪ ಇನ್ನು ನಿಧಾನ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತೀನಿ. ಬಟ್ ವೆರಿ ಗುಡ್, ಓಕೆ, ಥ್ಯಾಂಕ್ಸ್ ಫಾರ್ ದಿ ಕಾಸ್ಟ್ಯೂಮ್. ಕಾಸ್ಟ್ಯೂಮ್ ಏನಿಲ್ಲ, ಜ್ಞಾನ ಅಷ್ಟೇ. ನಾಳೆ ನಾನು ಬಂದು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಅಲ್ಲಿ ಹಾಕಿದ್ರು, ವಾಟ್ ಈಸ್ ಇಂಪಾರ್ಟೆಂಟ್ ಹಿಯರ್ ಈಸ್ ಇಂಪಾರ್ಟೆಂಟ್, ನಾಟ್ ಆನ್ ದಿ ಬಾಡಿ. ನನ್ನ ಪ್ರಕಾರ ನಾಟ್ ಆನ್ ದಿ ಬಾಡಿ, ಇನ್ಸೈಡ್ ದಿ ಮೈಂಡ್ ಏನಿದೆಯೋ ಅದನ್ನು ಹೇಳೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದೆಲ್ಲ ಬಂದಿದ್ದೇನು ಅಂದರೆ ಸಾತ್ವಿಕತೆ ಬರಲಿ ಅಂತ ಅಷ್ಟೇ. ಅದೆಲ್ಲ ಹಾಕೊಂಡಾಗ ಆ ವ್ಯಕ್ತಿಗಳಿಗೆ ಸಾತ್ವಿಕತೆ ಬರಲಿ ಅಂತ ಹೇಳ್ತಾರೆ. ಸಾತ್ವಿಕತೆ ಒಳಗಡೆ ಬರುತ್ತೆ, ಆಚೆಗೆ ಹಾಕೊಳ್ಳೋ ಬಟ್ಟೆಯಿಂದ ಏನು ಬರಲ್ಲ, ಸಾತ್ವಿಕತೆ ಬರಲ್ಲ, ಚಾನ್ಸೇ ಇಲ್ಲ. ಕಾವಿ ಹಾಕೊಳ್ಳೋದ್ರಿಂದ ಸಾತ್ವಿಕತೆ ಬರೋಕ್ಕೆ ಚಾನ್ಸೇ ಇಲ್ಲ, ಜನಾಗ ಅನ್ಕೊಳ್ತಾರೆ. ಆ ಕಾವಿ ನೋಡ್ಬಿಟ್ಟು ಅವ್ರಿಗೆ ಒಂಥರ ಏನೋ ಒಂಥರ ದಿಗ್ಲು. ಈಗ ನಾನು ಕೋಟ್ ವೈಟ್ ಕೋಟ್ ಹಾಕ್ಬಿಟ್ರೆ ಅವ್ರು ಡಾಕ್ಟರ್ ಅಂತ ಹೇಳ್ಬಿಡ್ತಾರೆ. ನಾನು ಓದಿದ್ದೀನೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ, ಓದಿದ್ದೀನೋ ಇಲ್ಲೋ ಗೊತ್ತಿಲ್ಲ. ಒಂದು ವೈಟ್ ಕೋಟ್ ಹಾಕ್ಬಿಟ್ಟು ಇದೊಂದು ಸೆತಾಸ್ಕೋಸ್ಕ ಹಾಕೊಂಡು ಒಂದು ಪ್ರೋಗ್ರಾಮ್ ಮಾಡಿದ್ರೆ ಮಸಾಕು, ಓ ಇವ್ರು ಡಾಕ್ಟ್ರು. ಎಷ್ಟೋ ಜನ ಡಾಕ್ಟರ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಪ್ರೋಗ್ರಾಮ್ ಮಾಡ್ತಾರೆ, ಕುತ್ಕೊಳ್ತಾರೆ ಅಲ್ಲಿ. ಅವ್ರು ಓನರ್ಗಳಾಗಿರ್ತಾರೆ, ಅದು ಆ ಕ್ಲಿನಿಕ್ ಓನರ್ಗಳಾಗಿರ್ತಾರೆ, ಅವ್ರು ಕುತ್ಕೊಂಡ್ಬಿಡ್ತಾರೆ, ಡಾಕ್ಟರ್ ನೀವೇನು ಹೇಳ್ತೀರಾ ಅಂತ ಕೇಳ್ತಾ ಇರ್ತಾರೆ. ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ. ಆ ರೀತಿ ಏನ್ ಕೇಳ್ಬೇಕಾಯ್ತು, ಯಾರ ಪ್ರಶ್ನೆ? ಮಗಳ ಬಗ್ಗೆ ಕೇಳ್ಬೇಕಿತ್ತು ಡಾಕ್ಟರ್. ಹೇಳಿ. 12th October 2003 7:30 PM. ಹೌದು, ಸಂಜೆ 7:30 ತುಮಕೂರಿನಲ್ಲೇ ಹುಟ್ಟಿದ್ದು. ಎಷ್ಟು ವರ್ಷದಿಂದ ತುಮಕೂರಲ್ಲಿದ್ದೀರಾ ನೀವು? ಏನ್ ಸರ್? ಎಷ್ಟು ವರ್ಷದಿಂದ ತುಮಕೂರಲ್ಲಿದ್ದೀರಾ? ಹುಟ್ಟಿದ್ದಲ್ಲ ಅಲ್ಲೇನಾ? ನಾನು ಒಂದು 20 years ಇಂದ ಇದ್ದೀನಿ. ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಅಂದ್ರೆ ಐ ವಾಸ್ ಟೇಕಿಂಗ್ ಕೇರ್ ಆಫ್ ಸ್ಯಾಮ್ಸಂಗ್ ಮೊಬೈಲ್ಸ್. ಅಲ್ಲಿ ಇದರಲ್ಲಿ ನಿಮ್ದು ಎಂ ಜಿ ರೋಡ್ ಅಲ್ಲಿ ಗಾಯತ್ರಿ ಟ್ಯಾಕಿಸ್ ಅಂತ ಇದೆ. ಓನರ್ ಇಸ್ ಮೈ ಸ್ಟೂಡೆಂಟ್. ಸೊ ಎಂ ಜಿ ರೋಡ್ ಅಲ್ಲಿ 5 ಜನ ಇದಾರೆ. ದಿ ಹಟ್ ಅಂತಿದೆ ಗೊತ್ತಾ? ದಿ ಹಟ್ ಅಂತಿದೆ ಗೊತ್ತಲ್ಲ, ದಿ ಹಟ್. ಆ ಓನರ್ ಇಸ್ ಮೈ ಸ್ಟೂಡೆಂಟ್ ಅಲ್ಲಿ. ಆಮೇಲೆ ಫೇಮಸ್ ಒಂದ್ ಮೊಬೈಲ್ ಅಂಗಡಿ ಇದೆ, ಅವ್ರ ಹೆಸರು ದೀಪಕ್ ಅಂತ ಕರಿತಾ ಇದ್ರು. ಐ ಫರ್ಗಾಟ್. ದೀಪಕ್ ಅಂತ ಅಲ್ಲಿ ಟೈಮ್ಸ್ ಒಂದು ಗಡಿಯಾರದ ಅಂಗಡಿ ಇಟ್ಕೊಂಡಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಅದ್ರ ಕೆಳಗಡೆ ಇದಿದೆ ಅವ್ರದ್ದು ಒಂದು ಮೊಬೈಲ್ ಅಂಗಡಿ, ಫೇಮಸ್ ಒಂದೇ ಮೊಬೈಲ್ ಅಂಗಡಿ ಅಲ್ಲಿ ಇರೋದು. ಆ ಗಾಯತ್ರಿ ಟ್ಯಾಕಿಸ್ ಲೆಫ್ಟ್, ತುಂಬಾ ಜನ ಅಲ್ಲೇ ಹೋಗ್ತಾರೆ. ಸೊ ಅವರೆಲ್ಲ ಪರಿಚಯ. ಮತ್ತೆ ದೊಂತಿ ಏಜೆನ್ಸೀಸ್ ಅಂತ ಇದಾರೆ, ಸಿಗರೇಟ್ ಡಿಸ್ಟ್ರಿಬ್ಯೂಟರ್ ನಾಗರಾಜ್ ಅಂತ, ನಾಗರಾಜ್ ಅಂತ ಇದಾರೆ. ಸೊ ಅವರು ಪರಿಚಯ. ತುಮಕೂರಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ತುಮಕೂರಲ್ಲಿ ನನ್ನ ಪ್ರಕಾರ ಟೋಟಲ್ 160 ಸ್ಟೂಡೆಂಟ್ಸ್ ಇದಾರೆ. 160 ಸ್ಟೂಡೆಂಟ್ಸ್ ಇದಾರೆ ತುಮಕೂರಿನಲ್ಲಿ. 160 ಜ್ಯೋತಿಷ್ಯ ಕಲಿಯೋದನ್ನ ಹೇಳ್ಕೊಳಕ್ಕೆ ಬೇಜಾರು ಮೇಡಮ್. ಒಂದು ವಿಚಾರ ಹೇಳ್ಬೇಕು ಅಂದ್ರೆ, ಜ್ಯೋತಿಷ್ಯನ ಕಲ್ತು ಬಿಡ್ತಾರಲ್ಲ, ಇನ್ನೊಬ್ರಿಗೆ ಹೇಳ್ಕೊಳಕ್ ಅವಮಾನ ಮಾಡ್ಕೋತಾರೆ, ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಜನ ನಂಬಲ್ವಲ್ಲ, ಪ್ರೈಡ್ ಇಂದ ಹೇಳ್ಕೊಳಕ್ ಆಗಲ್ಲ, ಏ ನಾನು ಜ್ಯೋತಿಷ್ಯ ಕಲ್ತಿದ್ದೀನಿ ಅಂತ. ಎಲ್ಲೋ ಅವಮಾನ, ಆಯ್ ಹೋಗಿ ಅದನ್ನ ಕಲಿತೀಯ, ನಿಂಗೇನ್ ತಲೆಗೀಳ ಕೆಟ್ಟಿದ್ಯಾ ಅಂತ ಆತರ ಆಗ್ಬಿಟ್ಟಿದೆ. ಜ್ಯೋತಿಷ್ಯ ಕಲಿಬೇಕು ಅಂತಂದ್ರೆ ಯಾರೋ ಪಂಚೆ ಹಾಕೊಂಡಿರೋನು, ಶಲ್ಯ ಹಾಕೊಂಡಿರೋನು, ಮರದ ಕೆಳಗಡೆ ಕುತ್ಕೊಂಡಿರೋನು ಕಲಿಯದೆ. ನಿನಗೇನ್ ಬೈದಿದೆ, ದೊಡ್ಡ ರೋಗ ಅಂತಾರೆ. ಓಕೆ, ದಟ್ಸ್ ದಿ ಟ್ಯಾಬು. ಏನು ಮಾಡಕ್ಕಲ್ಲ, ಇಟ್ಸ್ ಎ ಟ್ಯಾಬು. ಒಂದು ದಶ ನೋಡೋಣ ಬನ್ನಿ. ನಿಮ್ದು ನಡೀತಾ ಇರ್ತಕ್ಕಂಥ ಶುಕ್ರ ದಶ ಮುಗಿತು, ಸೂರ್ಯ ಮುಗಿದೆ, ಚಂದ್ರ ಸ್ಟಾರ್ಟ್ ಆಗಿದೆ ಲಾಸ್ಟ್ ಅಕ್ಟೋಬರ್ ಇಂದ. ಚಂದ್ರ ದಶ ಮತ್ತೆ ನಡೀತಾ ಇರ್ತಕ್ಕಂಥ ಭುಕ್ತಿ ಕುಜ, ಯಾವ ಪ್ರಶ್ನೆ ನೋಡ್ಬೇಕು? ಆಕೆ ಎಜುಕೇಶನ್ ಹೇಗಿದೆ, ಎಜುಕೇಶನ್ ಏನ್ ಮಾಡಿದ್ರೆ ಒಳ್ಳೇದು, ಆಕೆಗೆ ಗವರ್ನಮೆಂಟ್ ಕೆಲಸ ಸಿಗುತ್ತಾ, ಇಷ್ಟು ಪ್ರಶ್ನೆ. ಸರ್ವಿಸ್ ಇಂಡಸ್ಟ್ರಿಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಏನ್ ಹೋಗ್ತಾ ಇದ್ರಿ ಈಗ? ಈಗ PUC ಸೆಕೆಂಡ್ ಇಯರ್, PCMB ತಗೊಂಡಿದ್ದಾರೆ. ಸೆಕೆಂಡ್ ಇಯರ್ ಎಕ್ಸಾಮ್ ಈಗ ಕಲಿಬೇಕು. ನನ್ನ ಪ್ರಕಾರ ಅವ್ರ ಕಾಂಬಿನೇಷನ್ ಎಜುಕೇಶನ್ ತುಂಬಾ ಚೆನ್ನಾಗಿದೆ. MS ಮಾಡ್ತಕ್ಕಂಥ ಕಾಂಬಿನೇಷನ್, ಇಂಜಿನಿಯರಿಂಗ್ ಆದ್ಮೇಲೆ MS ಕಾಂಬಿನೇಷನ್ ಮಾಡ್ತಾರೆ. ಮೆಡಿಸಿನ್ ಸ್ವಲ್ಪ ಒಂದು 70% ಕಾಂಬಿನೇಷನ್ ಇದೆ. ಮೆಡಿಸಿನ್ ಟ್ರೈ ಮಾಡಿ, ನನ್ನ ಸಜೆಷನ್. ಮೆಡಿಸಿನ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ 6, 9, 12 ಕಾಂಬಿನೇಷನ್ ಇರೋದ್ರಿಂದ ನೀಟ್ ಎಕ್ಸಾಮ್ ಬರ್ಸಿ. ಬಟ್ ಆದ್ರೆ 12 ಬಂದಿರೋದ್ರಿಂದ ಲೈಟ್, ಯಾಕಂದ್ರೆ ಅಂತರ್ಭುಕ್ತಿನ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಒಂದು ಇಂಡಿಕೇಶನ್ ಕೊಡ್ತಾ ಇದೀನಿ, ಇಂಜಿನಿಯರಿಂಗ್ ಬಹಳ ಸ್ಟ್ರಾಂಗ್ ಆಗಿದೆ, ಏನು ತೊಂದರೆ ಇಲ್ಲ. MS ಮಾಡ್ತಾರೆ, ಫಾರಿನ್ಗೆ ಹೋಗ್ತಾರೆ, ಯಾಕಂದ್ರೆ 12 ಕಾಂಬಿನೇಷನ್ ಬಂದಿದೆ. ನಥಿಂಗ್ ಟು ವರಿ ಚಂದ್ರದಶ, ಗುರುಭಕ್ತಿ. ಎಜುಕೇಶನ್ ದಿ ಬೆಸ್ಟ್. ನೋ ಬಿಸ್ನೆಸ್ ಓನ್ಲಿ ಜಾಬ್. ಟೆಕ್ನಿಕಲ್ ಸೈಡ್ ಅಲ್ಲಿ ಜಾಸ್ತಿ ಇನ್ಕ್ಲಿನೇಷನ್ ಇದೆ, ಬಟ್ ಮೆಡಿಸಿನ್ ಟ್ರೈ ಮಾಡಿ, ನನ್ನ ಸಜೆಷನ್. ಯಾಕಂದ್ರೆ ನನ್ನ ಕ್ಯಾಲ್ಕುಲೇಷನ್ಗೆ ಇಲ್ಲಿ ಸ್ವಲ್ಪ ಸಮಯದ ಅಭಾವ ಇದೆ. ವಾಹಿನಿಯವ್ರು ಕೊಡೋದೇ ಒಬ್ಬೊಬ್ಬರಿಗೆ 1 minute, 2 minutes. ಓಕೆ, ಒಳ್ಳೇದಾಗ್ಲಿ, ಒಂದು ಬ್ರೇಕ್ ತಗೊಂಡು ಬರೋಣ ವೀಕ್ಷಕರೇ. ಗಣ
ಇವತ್ತು ಎಜುಕೇಶನ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದಾರೆ ಯಾಕಂದ್ರೆ ಕ್ರೂಷಿಯಲ್ ಟೈಮ್ ಇವಾಗ ತುಂಬಾ ಜನ ಎಕ್ಸಾಮ್ಸ್ ಬರೀತಾ ಇರ್ತಾರೆ ಒಂದು ಕ್ರೂಷಿಯಲ್ ಟರ್ನ್ ತಗೊಳ್ತಾ ಇರ್ತಾರೆ ಒಂದು ಸ್ವಿಚ್ ವರ್ಡ್ಸ್ ಅಂತ ಇದೆ ಸ್ವಿಚ್ ವರ್ಡ್ಸ್ ಅಂತ ಇದೆ ತುಂಬಾನೇ ಸ್ವಿಚ್ ವರ್ಡ್ಸ್ ಅಂತ ಕರೀತಾರೆ ಅದಕ್ಕೆ ಸ್ವಿಚ್ ವರ್ಡ್ಸ್ ವಿಲ್ ವರ್ಕ್ ಆನ್ ಅವರ್ ಸಬ್ಕಾನ್ಷಿಯಸ್ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಫುಲ್ ಸ್ಕೇಪ್ ವೈಟ್ ಪೇಪರ್ ತಗೊಳ್ಳಿ ಫುಲ್ ಸ್ಕೇಪ್ ಅಂದ್ರೆ ಎ ಫೋರ್ ಫುಲ್ ಸ್ಕೇಪ್ ಅನ್ನೋದು ಎ ಫೋರ್ ಅಂತ ಕರೀತಾರೆ ಎ ಫೋರ್ ಸೈಜ್ ಹಾರಿಜಾಂಟಲ್ ಆಗಿ ಒಂದು ದೊಡ್ಡದಾಗಿ 360 ಡಿಗ್ರಿ ಒಂದು ಸರ್ಕಲ್ ಯೆಲ್ಲೋ ಕಲರ್ ಅಲ್ಲಿ ಯೆಲ್ಲೋ ಕಲರ್ ಸ್ಕೆಚ್ ಪೆನ್ ಯೂಸ್ ಮಾಡಬಹುದು ಅಥವಾ ಯೆಲ್ಲೋ ಕಲರ್ ಪೇಂಟ್ ಯೂಸ್ ಮಾಡಬಹುದು ಯೆಲ್ಲೋ ಕಲರ್ ಸರ್ಕಲ್ ಆ ಯೆಲ್ಲೋ ಕಲರ್ ಸರ್ಕಲ್ ನ ಕ್ಲೀನ್ ಆಗಿ ಬರೀರಿ ಕ್ಲೀನ್ ಆಗಿ ಬರೀಬಹುದು ಯಾವುದೇ ಟೈಮಲ್ಲಿ ಬರೀಬಹುದು ಇವತ್ತು ಬರೀಬಹುದು ನಾಳೆ ಬರೀಬಹುದು ಯಾವಾಗಲಾದ್ರೂ ಬರೀಬಹುದು ಇದಕ್ಕೇನು ಟೈಮು ಮುಹೂರ್ತ ಅನ್ನೋದು ಏನೂ ಇಲ್ಲ ಎಜುಕೇಷನ್ ಅಲ್ಲಿ ಎನ್ಹ್ಯಾನ್ಸ್ ಆಗಕ್ಕೆ ಒಂದು 5-10% ಇನ್ಕ್ರಿಮೆಂಟ್ ಬರಕ್ಕೆ ಸೊ ಒಂದು ಸ್ವಿಚ್ ವರ್ಡ್ಸ್ ಅಂತ ಕರಿತೀವಿ ಇದಕ್ಕೆ ದಿಸ್ ಇಸ್ ನೋನ್ ಎ ಸ್ವಿಚ್ ವರ್ಡ್ಸ್ ನಮ್ಮ ಮೈಂಡ್ನ ಸ್ವಿಚ್ ಮಾಡೋದು ಸ್ವಿಚ್ ಆನ್ ಸ್ವಿಚ್ ಆಫ್ ಆ ಥರ ಮೈಂಡಲ್ಲಿ ಸ್ವಿಚ್ ಆನ್ ಸ್ವಿಚ್ ಆಫ್ ಥರ ಸ್ವಿಚ್ ವರ್ಡ್ಸ್ ಅಂತ ಕರೀತಾರೆ ಅದಕ್ಕೆ ಆ ಫುಲ್ ಸ್ಕೇಪಲ್ಲಿ ಒಂಥರ ರೆಕ್ಟ್ಯಾಂಗಲ್ ಇಟ್ಕೋಬೇಕು ರೆಕ್ಟ್ಯಾಂಗಲ್ ಅಲ್ಲಿ ಇಟ್ಕೊಂಡು ಆಮೇಲೆ ಒಂದು ದೊಡ್ಡ ಸರ್ಕಲ್ ಹಾಕಬೇಕು ದೊಡ್ಡ ಸರ್ಕಲ್ ಹಾಕಬೇಕಾದ್ರೆ ಅದು ಯೆಲ್ಲೋ ಕಲರಲ್ಲಿ ಇರಬೇಕು ಬೇರೆ ಯಾವುದು ಯೂಸ್ ಮಾಡಬಾರ್ದು ಯೆಲ್ಲೋ ಕಲರ್ ಒಂದು ಲೈಟಾಗಿ ಒಂದು ಬ್ಲ್ಯಾಕ್ ಕಲರಲ್ಲಿ ಒಂದು ಕಾಂಪಸಲ್ಲಿ ಮಾಡ್ಕೊಳ್ಳಿ ಅದಾದ ನಂತರ ಅದಕ್ಕೆ ಮೇಲೆ ಕ್ಲೀನಾಗಿ ಯೆಲ್ಲೋ ಹಾಕಿ ಆಮೇಲೆ ಅದರೊಳಗಡೆ ಎಲ್ಲ ಸಾಧ್ಯವಾದ್ರೆ ನೀವು ಆ ಸ್ಕೆಚ್ ಪೆನ್ನಲ್ಲೇ ಯೆಲ್ಲೋ ಕಲರಿಂಗ್ ಬರಬೇಕು ಎಲ್ಲ ಫುಲ್ಲು ಆ ಸರ್ಕಲ್ ಫುಲ್ ಯೆಲ್ಲೋ ಕಲರಿಂಗ್ ಬರಬೇಕು ಯೆಲ್ಲೋ ಕಲರ್ ನೀಟಾಗಿ ಮಾಡಬೇಕು ಡ್ರಾಯಿಂಗ್ ಮಾಡ್ದಂಗೆ ಅದರ ಮೇಲ್ಭಾಗದಲ್ಲಿ ಒಂದು ವರ್ಡ್ ಬರಿಬೇಕು ಜೀನಿಯಸ್ ಅಂತ ಬರಬೇಕು ಜೀನಿಯಸ್ GENIUS ಜೀನಿಯಸ್ ಜೀನಿಯಸ್ ಅಂತ ಬರೆದಾದ್ಮೇಲೆ ಕೆಳಗಡೆ ಟಾಸ್ಕ್ ಕಂಪ್ಲೀಟೆಡ್ ಇದನ್ನ ರೆಡ್ ಪೆನ್ ಅಲ್ಲಿ ಬರೀಬೇಕು ರೆಡ್ ಪೆನ್ ಅಲ್ಲಿ ಬರೀಬೇಕು ಜೀನಿಯಸ್ ಟಾರ್ಗೆಟ್ ಕಂಪ್ಲೀಟೆಡ್ ಆ ಸರ್ಕಲ್ ಆಚೆ ಕೆಳಗಡೆ ಯಾರಿಗೆ ಮಾಡಿದಿರೋ ಅವ್ರ ಹೆಸರು ಬೋಲ್ಡ್ ಲೆಟರ್ ಬರೀಬೇಕು ಬೋಲ್ಡ್ ಲೆಟರ್ಲಿ ವಿತ್ ಇನ್ಶಿಯಲ್ ಆರ್ ವಿತೌಟ್ ಇನ್ಶಿಯಲ್ ನಾಟ್ ಎ ಇಶ್ಯೂ ಬೋಲ್ಡ್ ಲೆಟರ್ಲಿ ಸರ್ಕಲ್ ಆಚೆದಲ್ಲಿ ಅವ್ರ ಹೆಸರು ಬರೀಬೇಕು ಸರ್ಕಲ್ ಒಳಗಡೆ ಯೆಲ್ಲೋ ಕಲರ್ ಸರ್ಕಲ್ ಹಾಕಿ ಯೆಲ್ಲೋ ಕಲರ್ ಸ್ವಲ್ಪ ಕಲರ್ ಪೇಂಟ್ ಹೊಡೀರಿ ಸ್ವಲ್ಪ ಡ್ರೈ ಮಾಡಕ್ ಬಿಡಿ ಏನಾದ್ರು ಪೇಂಟ್ ಹೊಡೆದಿದ್ರೆ ಅದಾದ್ಮೇಲೆ ರೆಡ್ ಅಲ್ಲಿ ಜೀನಿಯಸ್ ಟಾರ್ಗೆಟ್ ರೀಚ್ಡ್ ಆರ್ ಟಾರ್ಗೆಟ್ ಅಚೀವ್ಡ್ ಎರಡು ಒಂದೇ ನಥಿಂಗ್ ಟು ವರಿ ಟಾರ್ಗೆಟ್ ರೀಚ್ಡ್ ಅಂತಾನು ಹಾಕೋಬಹುದು ಟಾರ್ಗೆಟ್ ಅಚೀವ್ಡ್ ಅಂತಾನು ಹಾಕೋಬಹುದು ಅದರ ಆಪೋಸಿಟ್ ಇರ್ತಕ್ಕಂಥದ್ರಲ್ಲಿ ಕೆಳಗಡೆ ಬಾಟಮ್ ರೈಟ್ ಹ್ಯಾಂಡ್ ಬಾಟಮ್ ಅಲ್ಲಿ ನಾವು ಸೈನ್ ಮಾಡ್ತೀವಿ ರೈಟ್ ಹ್ಯಾಂಡ್ ಬಾಟಮ್ ಅಲ್ಲಿ ಹೆಸರನ್ನ ಯಾವ್ದಾದ್ರು ಕಲರ್ ಪೆನ್ ಅಲ್ಲಿ ಬರೀಬಹುದು ಬೋಲ್ಡ್ ಲೆಟರ್ ಅಲ್ಲಿ ಬರೀಬೇಕು ಬೋಲ್ಡ್ ಕ್ಯಾಪಿಟಲ್ ಲೆಟರ್ ಇಟ್ಕೊಳ್ಳಿ ಬೋಲ್ಡ್ಗಿನ ಹೆಚ್ಚಾಗಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀಬೇಕು ಇದನ್ನ ಮಾಡಿ ನಿಮ್ಮ ಸ್ಟಡಿ ಟೇಬಲ್ ಅಲ್ಲಿ ಇಟ್ಕೊಳ್ತಕ್ಕಂಥದ್ದು ಅವಾಗವಾಗ ಅದನ್ನ ನೋಡಬೇಕು ಅವಾಗವಾಗ ಅದನ್ನ ನೋಡಿದ್ರೆ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ವಿಲ್ ಆಲ್ವೇಸ್ ಬಿ ಟೆಲಿಂಗ್ ಆಲ್ರೆಡಿ ಐ ಒನ್ ಯಾವಾಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವು ಆಲ್ರೆಡಿ ಒನ್ ಅಂತ ನಾವು ತಗೊಳ್ತೀವೋ ವಿ ಆರ್ ಒನ್ ಆಲ್ರೆಡಿ ಸಬ್ಕಾನ್ಷಿಯಸ್ಸಲ್ಲಿ ಇರ್ತಕ್ಕಂಥ ಪವರು ನಮ್ಮ ಋಷಿಗಳು ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಧ್ಯಾನ ಕೂತ್ಕೊಳ್ಳೋದು ಅಂತ ಹೇಳ್ತಕ್ಕಂಥದ್ದು ಅದನ್ನೇ ಸಬ್ಕಾನ್ಷಿಯಸ್ನ ಡೆವಲಪ್ ಮಾಡೋಕ್ಕೆ ಸ್ವಿಚ್ ವರ್ಡ್ಸ್ ಆಗಲಿ ಅಫರ್ಮಿಷನ್ಸ್ ಆಗಲಿ ಎಲ್ಲ ಕೂಡ ನಮ್ಮ ಋಷಿಮುನಿಗೆ ಕೊಟ್ಟಿರ್ತಕ್ಕಂಥ ಮಂತ್ರ ಹಿಂದಿನ ಕಾಲದಲ್ಲಿ ಮಂತ್ರ ಹೇಳ್ಕೊಳ್ಳಿ ಅಂತ ದೊಡ್ಡವರೆಲ್ಲ ಬಡ್ಕೋತಾರೆ ಮಕ್ಕಳಿಗೆ ಮಂತ್ರ ಹೇಳಲ್ಲ ಯಾಕಂದರೆ ಮಂತ್ರ ಹ್ಯಾಸ್ ಗಾಟ್ ದಿ ಅಫರ್ಮಿಷನ್ಸ್ ಆ ಮಂತ್ರದ ಮೀನಿಂಗ್ ಇರುತ್ತೆ ದೇವರು ಆ ದೇವ್ರ ಮಂತ್ರ ಹೇಳ್ಕೊಳ್ಳಲ್ಲ ಏನು ಮಾಡ್ಕೊಳ್ಳಲ್ಲ ಕಂಪ್ಲೇಂಟ್ ತುಂಬ ಜನ ಮಾಡ್ತಾರೆ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂತಂದರೆ ಅದರ ಒಂದು ಸಾರಾಂಶ ನಾವು ಹೇಳ್ತಾ ಇಲ್ಲ ಮಂತ್ರ ಹೇಳ್ಕೊ ಅಷ್ಟೇ ಅದೇನು ಮಾಡುತ್ತೆ ಇಟ್ ವರ್ಕ್ಸ್ ಆನ್ ಅವರ್ ಮೈಂಡ್ ಮೈಂಡ್ ಸ್ಟ್ರಾಂಗ್ ಆದಾಗ ನಮ್ಮ ಅಚೀವ್ಮೆಂಟ್ ಸುಲಭವಾಗುತ್ತೆ ನಮ್ಮ ಥಾಟಲ್ಲಿ ಕ್ಲಾರಿಟಿ ಬರುತ್ತೆ ಸೊ June 17 ನಮ್ಮ ನಕ್ಷತ್ರ ನಾಡಿ ಇರುತ್ತೆ ಬಂದು ಕಲೀರಿ ನಿಮ್ಮ ಲೈಫ್ ಕ್ಲಾರಿಟಿ ಅಲ್ಲಿ ಗೊತ್ತಾಗುತ್ತೆ ಯು ವಿಲ್ ಹ್ಯಾವ್ ಎ ಲೈಫ್ ಕ್ಲಾರಿಟಿ ಇನ್ ಲರ್ನಿಂಗ್ ನಕ್ಷತ್ರ ನಾಡಿ ಯಂಗ್ಸ್ಟರ್ಸ್ ನಾ ಹೆಚ್ಚಾಗಿ ನಾನು ಆಹ್ವಾನಿಸ್ತೀನಿ ಯಾಕಂದರೆ ಇಫ್ ದೆ ಲರ್ನ್ ದಿಸ್ ಅಸ್ಟ್ರಾಲಜಿನಾಗ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ತಾರೆ ನನ್ನ ಆ ಒಂದು ಆಸೆ ತುಂಬಾ ದೊಡ್ಡ ಆಸೆ ಇದೆ ಅದಕ್ಕೆ ನೀವೆಲ್ಲ ಸಹಕರಿಸಿ ಅಂತ ನನ್ನ ಸಜೆಷನ್ ಯಂಗ್ಸ್ಟರ್ಸ್ ಬನ್ನಿ ಮತ್ತು ಮನೇಲಿರ್ತಕ್ಕಂಥವ್ರೆಲ್ಲ ಕಲೀರಿ ಈ ಜ್ಯೋತಿಷ್ಯನ ಶಿಫ್ಟ್ ಮಾಡೋಣ ವಿ ವಿಲ್ ಹ್ಯಾವ್ ಎ ಶಿಫ್ಟ್ ಇನ್ ಅಸ್ಟ್ರಾಲಜಿ ರಿಯಲ್ ಅಸ್ಟ್ರಾಲಜಿ ನಮ್ಮ ಹಿಂದುತ್ವದ ಒಂದು ಭಾಗ ಹಿಂದುತ್ವನು ಉಳಿಸ್ತಕ್ಕಂಥದ್ದು ಹಿಂದೂಯಿಸಮು ಬೆಳೀತಕ್ಕಂಥದ್ದು ಒಂದು ಸಣ್ಣ ವಿಚಾರ ನಾನೊಂದು ರಿಕ್ವೆಸ್ಟ್ ಓಕೆ ಒಳ್ಳೆದಾಗಲಿ ಸರ್ವೇ ಜನ ಸುಖಿನೋ ಭವಂತು.